Okay. ಇದೀಗ ನಾವು ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿದ್ದೇವೆ. ಕಲ್ಲಳ್ಳಿ ಗ್ರಾಮ ಅಂತಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತಿರೋವಂಥ ಒಂದು ಪ್ರದೇಶ ಅಂತಂದರೆ ಪ್ರಾಯಶಃ ತಪ್ಪಾಗಲಾರದು. ಹಿಂದೆ ಹಿಂದುಳಿದ ವರ್ಗದ ನಾಯಕರಲ್ಲಿ ಒಬ್ಬರಾದಂಥ ಸನ್ಮಾನ್ಯ ಶ್ರೀ ಡಿ ದೇವರಾಜ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಆಯ್ಕೆಯಾಗಿದ್ದರು. ಸತತವಾಗಿ ಎರಡು ಬಾರಿ ಆಯ್ಕೆಯಾಗಿದ್ದರು. ಧೀಮಂತ ವ್ಯಕ್ತಿ ಪ್ರಾಯಶಃ ದೇವರಾಜ ಅರಸು ಅಂತಂದರೆ ಅದು ಅವರ ಒಂದು ವ್ಯಕ್ತಿತ್ವ ಬಹಳ ಅದ್ಭುತವಾದ್ದು, ವರ್ಣರಂಜಿತ ವ್ಯಕ್ತಿತ್ವ. ಇಂದಿಗೂ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳು ಭಾಳ ಅದ್ಭುತವಾಗಿದೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಒಂದು ಗಾದೆ ಇದೆ. ಅದೇ ರೀತಿ ಶ್ರೀಮತಿ ಚಿಕ್ಕಮ್ಮಣಿ ದೇವರಾಜ ಅರಸು ಅವರು ಅರಸುವರ ಒಂದು ಹಿಂದೆ ಒಬ್ಬ ಪ್ರಭಾವಿ ನಾಯಕರಾಗಿ ಅರಸುವರು ಬೆಳೆಯೋದಕ್ಕೆ ಪ್ರಾಯಶಃ ಕಾರಣಭೂತರಾದರು ಅಂತಂದರೆ ತಪ್ಪಾಗಲಾರದು. ಅವರು ಪ್ರತಿಯೊಂದು ಅವರ ಯಶಸ್ಸಿನಲ್ಲಿ ಸಮಪಾಲು ಚಿಕ್ಕಮ್ಮಣಿ ದೇವರಾಜ ಅರಸುಗೆ ಸಲ್ಲಬೇಕು ಅಂತಂದರೆ ತಪ್ಪಾಗಲಾರದು. ನಿಜಕ್ಕೂ ಕರ್ನಾಟಕ ಇಂಥ ಒಂದು ಭಾಳ ಅದ್ಭುತವಾದಂಥ ಒಂದು ಜೋಡಿ ರಾಜಕಾರಣದಲ್ಲಿ ಭಾಳ ಅಪರೂಪ ಅನಿಸುತ್ತೆ. ಇಂದಿಗೂ ಅಂದರೆ ಇಲ್ಲಿ ಒಂದು ಕೊರತೆ ಎದ್ದು ಕಾಣುತ್ತೆ. ದೇವರಾಜ ಅರಸು ಅವರ ಒಂದು ಸಮಾಧಿಯನ್ನು ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಬೋದಾಗಿತ್ತು. ಏನು ಇಲ್ಲಿ ನೋಡಿದಾಗ ಏನು ಅಂಥ ಒಂದು ಈ ರಾಜ್ಯಕ್ಕೆ ಅಂಥ ಒಂದು ಕೊಡುಗೆಗಳು ಕೊಟ್ಟಂಥ ದೇವರಾಜ ಅರಸು ಅವರ ಸಮಾಧಿನ ಇದು ಅನ್ನೋ ಮಟ್ಟಕ್ಕೆ ಎಲ್ಲೊಂದು ಕಡೆ ತರಿಸ್ತಾ ಇದೆ. ಇದು ಮುಂದಾದರೂ ನಮ್ಮ ಸರ್ಕಾರಗಳು ಈಗ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸ್ವಲ್ಪ ಇತ್ತ ಕಡೆ ಗಮನ ಹರಿಸಿ ಈ ಒಂದು ಸಮಾಧಿ ಕಡೆ ಒಂದು ಚೂರು ನಿಗಾ ಕೊಟ್ಟು ಸರ್ಕಾರದಿಂದ ಒಂದಷ್ಟು ರಾಜ್ಯ ಸರ್ಕಾರದಿಂದ ಒಂದಷ್ಟು ಅನುದಾನವನ್ನು ಇದಕ್ಕೆ ಮೀಸಲಾಗಿಟ್ಟು ಜೀರ್ಣೋದ್ಧಾರ ಮಾಡಿ, ಯಾಕೆಂದರೆ ಅರಸು ಅವರ ಒಂದು ಕೊಟ್ಟು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ವ್ಯವಸ್ಥೆಗಾಗಲಿ ಈ ನಾಡಿಗಾಗಲಿ ಅವಿಸ್ಮರಣೀಯ ಅಂಥ ಒಂದು ಮಹಾನ್ ಪುರುಷನ ಒಂದು ಸಮಾಧಿನ ನಿಜಕ್ಕೂ ಈ ಮಟ್ಟದಲ್ಲಿ ಮಾಡಿದ್ದಾರೆ ಅಂತಂದರೆ ಅದು ತಪ್ಪಾಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಲ್ಲಿ ಒಂದು ನಾನು ನಮ್ರತೆಯಿಂದ ಕಳಕಳಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಈ ಸಮಾಧಿಗೆ ಇನ್ನಷ್ಟು ಒತ್ತು ಕೊಟ್ಟು ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ರೆ ಒಳಿತು ಎಂಬುದು ನನ್ನ ಒಂದು ಅನಿಸಿಕೆ. ನೀವು ಕಾಣ್ತಾ ಇರೋ ಒಂದು ಸನ್ನಿವೇಶ, ಅರಸುವರ ಹುಟ್ಟಿದ ಮನೆ, ಭಾಳ ವರ್ಷಗಳ ಕಾಲ ಈ ಕಲ್ಲಳ್ಳಿ ಗ್ರಾಮದಲ್ಲಿ ಅರಸುವರು ಹುಟ್ಟಿ ಬೆಳೆದು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಂಥ ಒಂದು ಹೆಗ್ಗಳಿಕೆ, ಇವ್ರಿಗೆ ಭಾಳ ತಂದೆ ಆದಂಥ ಇತಿಹಾಸ ಇದೆ. ಆದರೆ ಸರ್ಕಾರ ಯಾಕೋ ಆ ಸ್ಮಾರಕವಾಗಿ ಅದನ್ನು ಒಂದು ರೀತಿ ಬೇಜವಾಬ್ದಾರಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಹೋಗಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಕೊರತೆ ಅಂತ ಕಾಣ್ತಾ ಇದೆ. ಇಲ್ಲಿ ಅರಸುವರ ಮನೆಯಲ್ಲಿ ತಾವು ಏನಾಗಿದ್ದೀರಾ? ಅಲ್ಲಿ ಪೂಜೆ ಮಾಡ್ಕೊಂಡಿದ್ದೆ. ಪೂಜಾರ ಅಂದರೆ ಈಗ ಪೂಜೆಗಳು ಯಾವ ರೀತಿ ನಡೀತದೆ? ಪ್ರತಿದಿನ ನಡೆಯುತ್ತದೆ? ಯಾವ ರೀತಿ ಪ್ರತಿದಿನ ನಡೀತಾ ಇತ್ತು? ಅದು ಈಗ ದೇವಸ್ಥಾನ ತೆಗೆದು ಬಿಟ್ಟಿದ್ದೀವಿ, ಅದನ್ನು ಹೊಸದಾಗಿ ಕಟ್ತಾ ಇದ್ದೀವಿ. ಬಿಲ್ಡಿಂಗ್ ಎಲ್ಲ ಕೆಲಸ ಎಲ್ಲ ಮುಗಿದೈತೆ. ಇನ್ನು ಎರಡು ತಿಂಗಳ ನಂತರ ಶುರು ಆಗುತ್ತೆ ಪೂಜೆ. ಆಗ ಡೈಲಿ ಪೂಜೆ ನಡೆಯುತ್ತೆ. ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ಇದ್ದೀರಾ? ಇದು ನಾನು 10 ವರ್ಷದಿಂದ ಇದ್ದೀನಿ. 11ನೇ ವರ್ಷ ಆಯಿತು. ನಮ್ಮ ತಾಯಿ ಊರು ಇದು. ನಾವು ಬಂದು 11 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಚಂದ್ರಪ್ರಭ ತೀರ್ಥಂಕರ ಅಂತ ದೇವಸ್ಥಾನ, ಅದರಲ್ಲೇ ತಾವು ಆಮೇಲೆ ಈಗ ಅರಸುವರ ಜನ್ಮದಿನ ಮತ್ತೆ ಅರಸುವರ ಪುಣ್ಯತಿಥಿ ದಿನ ವಿಶೇಷ ಕಾರ್ಯಕ್ರಮ ಪೂಜೆ ಮಾಡ್ತೀವಿ. ಗೌರಿ ಹತ್ರ ಪೂಜೆ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ಎಲ್ಲರೂ ಬಂದು ಆರಾಗಿರ ಹಾಕ್ಬಿಟ್ಟು ಗೌರಿ ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ವಿಶೇಷ ಪೂಜೆ ಮಾಡ್ತೇವೆ. ಮತ್ತೆ ಈ ಸುತ್ತಮುತ್ತಲಿನ ಊರು ಜನಗಳಿಗೆ ಅನ್ನ ಸಂತರ್ಪಣೆ ಮಾಡುವಂಥದ್ದು ಏನಾದರೂ ಇಲ್ಲ, ರಕ್ತದಾನ ಶಿಬಿರಗಳು ಈ ಥರ ಏನಾದರೂ ಒಂದು ಕೆಲಸಗಳು ಮಾಡುವಂಥದ್ದು ಏನಿದೆಯಾ? ಬರೀ ಪೂಜೆ ಮಾಡುವಂಥದ್ದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಆಮೇಲೆ ಅರಸು ದಿವಂಗತ ಡಿ ದೇವರಾಜ ಅರಸು ಅವರ ವಂಶಸ್ಥರು ಎಷ್ಟು ಜನ ಇದ್ದಾರೆ? ಎಷ್ಟು ಕುಟುಂಬಗಳಿದೆ? ಇವಳು ವಾಸ ಒಂದೇ ಮನೆ ಸರ್? ಒಂದೇ ಮನೆ.
ಇದರಲ್ಲಿ ಯಾರು ವಾಸ ಆಗಲಿಲ್ಲ? ಇಲ್ಲ, ಅವರು ಇದ್ದು ಚಂದ್ರಪ್ಪ ಅವರ್ಸನವ್ರು ಇದ್ರು, ನನ್ನ ಮಗಳು. ಅವ್ರು ಆಕ್ಸಿಡೆಂಟ್ ಆಗಿ ಓರಿ ಯಾರ್ಸ್ ಆಯ್ತು ಬೆಂಗಳೂರಲ್ಲಿ. ಅಲ್ಲಿ ಬೆಂಗಳೂರಲ್ಲಿ ಇವಾಗ ಮೈಸೂರು ಬಂದ್ಬಿಟ್ರಿ ಈಗ. ಅದರಿಂದ ಇವಾಗ ಅವರಿದ್ದಾಗ ತಿಂಗಳಿಗೆ ಒಂದು 15 ಒಂದು ವಾರ ಇಲ್ಲೇ ಇದ್ದು ಹೋಗೋರು. ಈಗ ಅವ್ರ ಮಕ್ಕಳುಗಳು ಬೈತಾರೆ ಬರ್ತಾರೆ. ಅದ್ರ ಸದ್ಯಕ್ಕೆ ನಾವೇ ಈಗ ಫುಲ್ಲು ಅಂದ್ರೆ ಸಂಪೂರ್ಣವಾಗಿ ಅಂದ್ರೆ ಈಗ ಪ್ರೇಕ್ಷಕ ಪ್ರವಾಸಿಗರು ಬರ್ತಾರೆ ನೋಡೋದಕ್ಕೆ. ಧಾರವಾಡ ಆ ಕಡೆಯಿಂದ ಸ್ವಲ್ಪ ಬಳ್ಳಾರಿ ರಾಜ್ಯದ ಎಲ್ಲಾ ಕಡೆಯಿಂದ ಬರ್ತಾರೆ. ಯಾಕಂದ್ರೆ ಅರಸುಕೋರ ಅಭಿಮಾನಿಗಳು ಬಹಳಷ್ಟು ಜನ ರಾಜ್ಯದಲ್ಲಿ ಅಭಿಮಾನಿಗಳು ಒಂದು ಆಗಾಗ ಬಂದು ಅರಸುಕೋರ ಭಾವಚಿತ್ರಕ್ಕೆ ಒಂದು ನಮನ ಮಾಡ್ಬಿಟ್ಟು ಹೋಯ್ತಾರೆ. ಅಲ್ಲಿ ಹೋಯ್ತಾರೆ, ಗೋರಿಗೂ ಪೂಜೆ ಮಾಡ್ಕೊಂಡು ಹೋಯ್ತಾರೆ. ಮತ್ತೆ ಈಗ ನಿಮ್ಗೆ ಜೀವನ ಯಾವ ರೀತಿ ಇದ್ದು? ಅವ್ರು ಸಂಬಳ ಕೊಡ್ತಾ ಇದ್ದಾರೆ. ಎಷ್ಟು ಸಂಬಳ? 4,000 ಕೊಡ್ತಾ ಇದ್ದಾರೆ. ಅಂದ್ರೆ ಅರಸು ಟ್ರಸ್ಟ್ ಆಯ್ತು? ಅವ್ರ ಮನೆಯಿಂದ ಕೊಡ್ತಾರೆ. ನಮ್ಮ ತಾತ ಮುತ್ತಾತಿಂದ ನಮ್ಮ ತಲೆ ತರ ಅಂತಿದ್ರು ಪೂಜೆ ಮಾಡ್ಕೊಂಡ್ಬಿದ್ದಾರೆ. ಕೆಲಸ ಮಾಡ್ತಾ ಇದ್ರಲ್ಲ, ನಿಮ್ಗೆ ತೃಪ್ತಿ ಸಿಕ್ಕಿದ್ಯಾ? ತೃಪ್ತಿ ಸಿಕ್ಕಿದೆ ನಮ್ಗೆ. ಆನಂದವಾಗಿ ನಮ್ಮ ಬೇರೆ ಕಡೆ ಬೇರೆ ಇದ್ ಕಡೆ ಜಾಗದಿಂದ ಇಲ್ಲಿ ನಮ್ಗೆ ಮನಸ್ಸು ಪೂರ್ವವಾಗಿ ಸಂಪೂರ್ಣ. ಯಾಕಂದ್ರೆ ಸರ್ಕಾರದ ಯಾವ ಪ್ರತಿನಿಧಿಗಳು ಬರ್ತಾ ಇಲ್ಲ, ಬಂದಿಲ್ಲ ಯಾರು? ಬಂದಿಲ್ಲ ಅರಸುರ ಅಭಿಮಾನಿಗಳಿಂದ ಮತ್ತೊಬ್ರು ಬಿಟ್ರೆ ಸರ್ಕಾರದ ಯಾವುದೇ ಜನಪ್ರತಿನಿಧಿ ಬಂದು ಬರ್ತಾರೆ, ಮಾತಾಡ್ಕೊಂಡು ಹೋಯ್ತಾರೆ. ಆಮೇಲೆ ಇದು ಹೆಚ್ಚು ಕಡಿಮೆ ಎಷ್ಟು ವರ್ಷದ ಇತಿಹಾಸ ಇದೆ ಈ ಮನೆಗೆ? ಸುಮಾರು 100 ವರ್ಷದ ಮೇಲೆ ಇದೆ. 100 ವರ್ಷದ ಮೇಲೆ, ಒಂದು ಶತಮಾನಕ್ಕೂ ಹೆಚ್ಚು ಇತಿಹಾಸ ಇದೆ. ಆದ್ರೆ ಸರ್ಕಾರದ ಯಾವ ಪ್ರತಿನಿಧಿ ಬಂದು ಇಲ್ಲಿ ಅದನ್ನ ಜೀರ್ಣೋದ್ಧಾರ ಮಾಡುವಂತ ಒಂದು ಏನ್ ಮಾಡಕ್ಕೆ ಅಂತ ಹೊರಟಿದ್ರು, ಅದೇನೋ ಅಡಚಣೆ ಆಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಇದು ಮಾಡ್ಬೇಕು, ಮ್ಯೂಸಿಯಂ ಮಾಡ್ಬೇಕು ಅಂತೆಲ್ಲ ಆಗಿತ್ತು. ಪ್ರಭಾವ ರಾಜಕಾರಣಿ ಆಗಿದ್ದಾರೆ, ಅವರು ಸರ್ಕಾರಕ್ಕೆ ಯಾವ ಒತ್ತಾಯ ಮಾಡಲ್ವ? ಇದ್ರಲ್ಲಿ ಏನಾದ್ರು ಮಾಡಬೇಕು, ನೀವು ಜೀರ್ಣೋದ್ಧಾರ ಮಾಡಬೇಕು ಅಂದ್ಬಿಟ್ಟು ಏನೋ ಸರ್ಕಾರಕ್ಕೆ ಒತ್ತಾಯ ಮಾಡಲ್ಲ.